आप देख रहे हैं बीजापुर इन्फो, मैं आपके साथ जफर कलादगी। मुद्दे बिहार कोर्ट प्रमिसेस में सार्वजनिक के लिए आज साफ पीने के पानी के यूनिट का उद्घाटन जज एल कावेरी के हाथों हुआ। इस मौके पर न्यायाधीश रघुनाथ गौड़ा के अलावा कई वकील और पीडब्ल्यूडी अधिकारी रहे मौजूद। ಶುದ್ಧ ನೀರಿಲ್ಲದೆ ಜೀವನ ಅಂತೂ ತೀರಾ ನಡೆಯೋದಿಲ್ಲ ನೋಡ್ರಿ. ಹೇಳ್ಬೇಕಾದ್ರೆ ಹಳೆ ಏನು ವ್ಯವಸ್ಥೆ ಏನಿರ್ತದೆ, ಅಥವಾ ಮನುಷ್ಯ ಫಸ್ಟ್ ಸೆಟ್ಲ್ ಆಗಿದೆ ನೀರಿನ ತೀರದಲ್ಲಿ, ಎಲ್ಲೂ ಗುಡಗಾಡ್ನಾಗ ಸೆಟ್ಲ್ ಆಗಿದ್ದು ನಾವು ಇತಿಹಾಸ ಕಾಣೋದಿಲ್ಲ. ಎಲ್ಲಿ ನದಿ ಹರ್ತಿರ್ತದ, ಎಲ್ಲಿ ಹಳ್ಳ ಹರ್ತಿರ್ತದ, ಅಲ್ಲೇ ಹೋಗಿ ಸೆಟಲ್ಮೆಂಟ್ ಮಾಡಿ ಮನುಷ್ಯ ತಮ್ಮ ಜೀವನವನ್ನ ಶುರು ಮಾಡ್ತಾನೆ. ಆದ್ರ ಇವತ್ತೇನು ಅಂತಂದ್ರ, ಇಷ್ಟು ಎಲ್ಲಾ ಕಡೆ ಪ್ರದೂಷಣ ಪೊಲ್ಯೂಷನ್ ಆಗ್ಲಿಕ್ಕತ್ತದ. ನೀರಿಂದು ಕೂಡ ಒಂದು ಪೊಲ್ಯೂಟೆಡ್ ನೀರ್ ಕುಡಿಯುವಂತ ಒಂದು ವ್ಯವಸ್ಥೆ ಅಥವಾ ಪರಿಸ್ಥಿತಿ ಮನುಷ್ಯನಿಗೆ ಬಂದ್ಬಿಟ್ಟದ. ನಾವು ಸಣ್ಣವರಿದ್ದಾಗ ನೆನಪದ, ನಮ್ಮ ಅಜ್ಜ ಅದು ನದಿ ತೀರಕ್ಕೆ ಕರ್ಕೊಂಡು ಹೋದಾಗ ನಾವು ಹಂಗೆ ಅದನ್ನ ಬೊಗ್ಸೆ ಹಾಕಿ ನೀರು ಕುಡಿದು ಬಿಡ್ತದೆ, ಅಷ್ಟು ಶುದ್ಧ ನೀರು ನದಿಗೆ ಸಿಕ್ತಿತ್ತಲ್ಲಿ. ಆದರೆ ಇವತ್ತು ಪರ್ಯಾವರಣದಲ್ಲಿ ಬಹಳಷ್ಟು ಒಂದು ಪ್ರದೂಷಣವಾಗಿ ನೀರು ಕುಲುಷಿತವಾಗಿ, ಅದು ನೀರು ಕುಲುಷಿತ ನೀರು ಕುಡಿದು ಮನುಷ್ಯ ಅನಾರೋಗ್ಯದಿಂದ ಬಳಲುವಂತ ಒಂದು ಪರಿಸ್ಥಿತಿ ಕೂಡ ಉಂಟಾಗಿದ್ದರಿಂದ, ಶುದ್ಧ ನೀರು ಒದಗಿಸುವುದು ಸರ್ಕಾರದ ಕೆಲಸ ಆಗಲಾರದೆ ಶುದ್ಧ ನೀರು ಕುಡಿಯುವುದು ಸಹ ಒಂದು ಅನಿವಾರ್ಯ ಆಗ್ಬಿಟ್ಟದ ನಮ್ಗೆಲ್ಲರಿಗೂ. ಆದ ಕಾರಣ ಇಲ್ಲಿ ಮುದ್ದೇಬಿಹಾಳ ಕೋರ್ಟ್ನಲ್ಲಿ ಒಂದು ಶುದ್ಧ ನೀರಿನ ಒಂದು ವ್ಯವಸ್ಥೆ ಒಂದು ಕೊರತೆ ಇತ್ತು. ಆ ಕೊರತೆಯನ್ನ ಇವತ್ತು ಪಿಡಬ್ಲ್ಯೂಡಿ ಇಂಜಿನಿಯರ್ ಸಾಹೇಬರು ಬಹಳ ಒಂದು ಬೆನ್ ಹತ್ತಿ ಅದೊಂದು ಸ್ಯಾಂಕ್ಷನ್ ಆದ ತಕ್ಷಣ ಅದನ್ನ ಫಾಲೋ ಅಪ್ ಮಾಡಿ ಹಿಂಗಾಗಿದೆ. ಎಷ್ಟು ಎಷ್ಟು ತಿಂಗಳು ಬೇಕಾಗ್ತದೆ ಈಗ ನಿಮ್ಗೆ ಇದನ್ನ ಮಾಡ್ಲಿಕ್ಕೆ? ಕರೆಕ್ಟ್, 7-8 ಒಂದು 6 ತಿಂಗಳದ ಅವಧಿಯಲ್ಲೇನೆ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನ ನಾವು ಪ್ರಾರಂಭಿಸೋದಲ್ಲದೆ ಕಕ್ಷಿಗಾರರಿಗೆ, ವಕೀಲರಿಗೆ ಮತ್ತು ಸಾರ್ವಜನಿಕರಿಗೆ ನೀರು ಪುಕ್ಷಟ ಸಿಗ್ತಿದೆ, ಫ್ರೀ ಆಗಿ ಸಿಗ್ತಿದೆ ಅಂತ ಹೇಳಿ ಅದ್ರದ್ದು ದುರ್ಬಳಕೆ ಆಗ್ಬಾರ್ದು. ನಾವು ಬಿಟ್ರೆ ಏನ್ ಮಾಡ್ಬಿಡ್ತೇವೆ, ಎಲ್ಲ ಅದನ್ನ ಕ್ಯಾನ್ ಇಲ್ಲಿಂದ ಫ್ರೀ ತಗೊಂಡು ಹೋಗಿ ಹೊರಗೆ ಮಾರಾಟ ಮಾಡಕ್ ಶುರು ಮಾಡ್ತಾರೆ. ಸೊ ಅದಕ್ಕಂತ ಹೇಳಿ ಇಲ್ಲಿ ಏನಿದೆ ಅಂತಂದ್ರೆ, ಫ್ರೀ ಇದ್ರೂ ಸತಕ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡಿದ್ದೀವಿ. ಇದು ಬೆಳಗ್ಗೆ 10-5 ಗಂಟೆ ತನಕ ಅಷ್ಟೇ ಚಾಲು ಇರ್ತದೆ, ಒಳಗೆ ಲಾಕ್ ಮಾಡಿರ್ತೇವೆ. ಅದು ಅಲ್ಲದೆ ತುಂಬಿ ಇಲ್ಲಿ ಸಾಕಷ್ಟು ಒಂದು ನೀರಿನ ಕ್ಯಾನ್ಗಳು ಕೂಡ ತರುವ ವ್ಯವಸ್ಥೆ ಮಾಡಿದೀವಿ ಅಲ್ಲಿ. ಸೊ ತುಂಬಿ ಹೊರಗೆ ಸಾರ್ವಜನಿಕರನ್ನ ನಾವು ಇಲ್ಲಿಂದ ಇಡ್ತೇವೆ. ಇಲ್ಲಿಂದ ಏನದ, ಸಾರ್ವಜನಿಕರಾತು ಯಾರಾತು ಅವ್ರು ಬಂದು ನೀರನ್ನ ಕುಡಿಯುವಂತ ಒಂದು ವ್ಯವಸ್ಥೆ ಇಲ್ಲಿ. ಯಾಕಂದ್ರೆ ಫ್ರೀ ಇದ್ದಾಗ ಏನಾಗ್ತದ ಅದ್ರದ್ದು ವ್ಯಾಲ್ಯೂ ಇರೋದಿಲ್ಲ. ಹಂಗೆ ಸುಮ್ನೆ ಯಾರೋ ಯೂಸ್ ಮಾಡ್ತಾರೆ, ಇಲ್ಲ ನಳ ಮುರಿದು ಹೋಗ್ತಾರ, ನಳ ಹಂಗೆ ಆನ್ ಮಾಡ್ಬಿಟ್ಟು ಹೋಗೋದು, ಇಂಥ ಈ ರೀತಿ ಒಂದು ಸಣ್ಣ ಸಣ್ಣ ವಿಷಯ ಆದ್ರೂ ಸತ್ಯಕ್ಕೆ ಅದು ಬಹಳ ಒಂದು ಜಾಗೃತೆಯಿಂದ ನಾವು ಮಾಡಬೇಕಾಗ್ತದೆ. ಸೊ ಈಗ ನಿಮ್ಮ ಮುದ್ದೇಬಿಹಾಳ ಜನತೆಗೆ, ಈ ಮುದ್ದೇಬಿಹಾಳ ಕೋರ್ಟಿಗೆ ಈ ಶುದ್ಧ ನೀರಿನ ಒಂದು ಘಟಕ ಇಲ್ಲಿ ಪ್ರಾರಂಭ ಆಗದ, ಅದಕ್ಕೆ ಅಧ್ಯಕ್ಷರು ಆಯ್ತು, ಉಪಾಧ್ಯಕ್ಷರು ಆಯ್ತು, ಎಲ್ಲ ನಿಮ್ ಬಾರ್ನವರು ಆಯ್ತು, ಎಲ್ಲರೂ ಏನಿದೆ ಬಹಳ ಒಂದು ಕಷ್ಟಪಟ್ಟಿದೆ ಅದಕ್ಕೆ. ಸೊ ಈ ಕಷ್ಟ ಏನಿದೆ ಅದನ್ನ ವೇಸ್ಟ್ ಆಗ್ಬಾರ್ದು, ನೀರು ವೇಸ್ಟ್ ಆಗ್ಬಾರ್ದು ಅಂತ ಹೇಳಿ ಹೇಳುತ್ತಾ, ಈ ಶುದ್ಧ ನೀರಿನ ಘಟಕ ಆಗ್ಲಿ, ಶುದ್ಧ ನೀರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತೇಳಿ, ಎಲ್ಲ ಒಳ್ಳೆ ಸಮೃದ್ಧಿ ಮಾಡ್ಲಿ. ನಮ್ಮ ಇಡಿಎಂ ಸಾಹೇಬರನ್ನ ಕರೆಸಿ ಮಾಡುವಂತ ವಿಚಾರದೊಳಗೆ ಇದ್ದೆವು ನಿನ್ನೆ. ಅದರ ಸಲುವಾಗಿ ಮಾತು ಹೇಳಿದ್ರು ಅವರು, ನೋಡ್ರಿ ನೀರು ಬಹಳ ಅವಶ್ಯ ಮನುಷ್ಯನಿಗೆ, ಅದು ತಯಾರಾಗ್ಯದ ಅಂತಂದ್ರೆ ನಾಳೆ ನೀವು ಓಪನ್ ಮಾಡ್ಬೇಕು, ಓಪನಿಂಗ್ ನೀವು ಮಾಡ್ಲೇಬೇಕು. ಆ ಕುಡಿಯುವ ನೀರಿಗೆ ಯೋಗ್ಯ ಇಲ್ಲ ಅದು, ಅದರ ಸಲುವಾಗಿ ನನಗನ್ಕರ್ ಬರಕ್ ಆಗೋದಿಲ್ಲ. ನೀವು ಮೇಡಮ್ ಕಾವೇರಿ ಮೇಡಮ್ ಅವ್ರನ್ನ ಮತ್ತು ನಿಮ್ಮ ರಘುನಾಥ್ ಗೌಡರನ್ನ ಕರ್ಕೊಂಡು ಅಲ್ಲೇ ನಿಮ್ ಕೋರ್ಟ್ನೊಳಗನೆ ಅದನ್ನ ಉದ್ಘಾಟನೆ ನೀವು ಮಾಡಿಕೊಂಡು ಸಾರ್ವಜನಿಕರಿಗೆ ಪುಕ್ಕಟೆಯಾಗಿ ಈ ಕುಡಿಯುವ ನೀರು ಒಳ್ಳೆಯ ಉತ್ತಮವಾದಂತ ನೀರನ್ನ ಸಿಗುವಂತ ವ್ಯವಸ್ಥೆಯನ್ನ ನೀವು ಮಾಡ್ರಿ ಅಂತಂದ್ರು. ಹೈಕೋರ್ಟ್ನ ನಿರ್ದೇಶನದಂತೆ ಈ ಮುದ್ದೇಬಿಹಾಳ ನ್ಯಾಯಾಲಯದಲ್ಲಿ ಶುದ್ಧ ನೀರಿನ ಘಟಕ ಇವತ್ತು ಉದ್ಘಾಟನೆ ಆಗೈತಿ. ನೀರು ಅತ್ಯಂತ ಅಮೂಲ್ಯವಾದದ್ದು, ದಯವಿಟ್ಟು ಅದನ್ನ ಮಿತವಾಗಿ ಬಳಸಿ ಏನು ಸರ್ಕಾರದಿಂದ ಮತ್ತು ನ್ಯಾಯಾಲಯದಿಂದ ಏನು ಅನುಕೂಲ ಕಲ್ಪಿಸಿಕೊಟ್ಟಿದ್ರಲ್ಲ ಅದನ್ನ ಸದುಪಯೋಗಪಡಿಸಿ. और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को. और हाँ, बेल आइकॉन दबाना ना भूलिएगा. धन्यवाद.